ಇವರೈತರೆ ನಮಸ್ಕಾರ. ಇವತ್ತು ನಾವು ಒಂದು ಎಲ್ಲರಿಗೂ ಏನಪ್ಪ ಇಲ್ಲೊಂದು ಚೀಲದ ಮೇಲೆ ಕೂತಿದ್ರ ಅಂತ. ಈಗ ರೈತರ ಕೆಲಸ ಆದಮೇಲೆ ಎಲ್ಲದೂ ಕಲಿಬೇಕು, ಒಂದು ಚೀಲ ಹೊರದು ಕಲಿಬೇಕಾಗುತ್ತೆ. ಅದೇ ರೀತಿ ಇವತ್ತು ಕರ್ನಾಟಕ ಪ್ರೋಗ್ರೆಸಿವ್ ಡೈರಿ ಫಾರ್ಮರ್ ಅಸೋಸಿಯೇಷನ್ ಇದ್ದೀವಿ. ಇವರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಅನಿಮಲ್ ಹಸ್ಬೆಂಡ್ರಿ ಒಂದು ಸಕ್ಸಸ್ಫುಲ್ ಒಂದು ಡೈರಿ ಫಾರ್ಮರ್ ಬಗ್ಗೆ ಒಂದು ಕರ್ನಾಟಕದಾದ್ಯಂತ ಒಂದು ಎಜುಕೇಷನ್ ಮಾಡ್ತಾ ಇದ್ದಾರೆ. ಒಂದು ಹೊಸ ಸೆಲೆಕ್ಷನ್ ಇರ್ಬೋದು, ಒಂದು ಫೀಡ್ ಇರ್ಬೋದು, ಒಂದು ವ್ಯಾಕ್ಸಿನೇಷನ್ ಇರ್ಬೋದು, ಒಂದು ಸೆಮೆನ್ಸ್ ಬಗ್ಗೆ ಇರ್ಬೋದು. ಅದಕ್ಕೆ ಇವ್ರಿಗೊಂದು ನಾರ್ಮಲಾಗಿ ಒಂದು ಎಲ್ಲರಿಗೂ ಗೊತ್ತು, ನಾರ್ಮಲಾಗಿ ಒಂದು ಫೀಡ್ಗಳು ಕೇಳಿರ್ತಾರೆ ಎಲ್ಲರೂ. ಏನು ಮಾಡಿರ್ತಾರೆ, ಒಂದು ಎಲ್ಲ ಒಂದು ಮಾಮೂಲಿ ಡೈರಿಯಲ್ಲಿ ಒಂದು ಫೀಡ್ ಸಿಗುತ್ತೆ, ಅದನ್ನು ತಂದು ಹಾಕ್ತಿದ್ರೆ ಅದ್ರ ಇವ್ರೊಂದು ಪ್ರಾಪರ್ ಎಜುಕೇಷನ್. ಒಂದು ದಿವಸ 25-40 ಲೀಟ್ರ್ ಹಾಲು ಕೊಡಬೇಕಾದ್ರೆ ನಿಮಗೆ ನಾವು ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಚಿಕ್ಕದು ಹಸುದಿಂದಲೂ ನೋಡ್ಕೋಬೇಕಾಗುತ್ತೆ. ಆ ಥರ ಒಂದು ಪ್ರಾಪರ್ ಒಂದು ಎಜುಕೇಷನಲ್ಲಿ ಕರ್ನಾಟಕ ಪ್ರೋಗ್ರೆಸಿವ್ ಡೈರಿ ಫಾರ್ಮರ್ ಅಸೋಸಿಯೇಷನ್ ಒಂದು ಸಕ್ಸಸ್ಫುಲ್ ಆಗಿ ಕಾಣ್ತಾ ಇದೆ. ನಾನು ಕೇಳ್ತಾ ಇದ್ದೆ ಫೀಡ್ಗಳೆಲ್ಲ ಹೆಂಗೆ ಮಾಡ್ತೀರಾ ಅಂತ ನಾವು ನೋಡಬೇಕು. ನಮಗೆ ಚಿಕ್ಕದ್ರಲ್ಲಿದ್ದಾಗ ಹಿಂದಿನ ಕಾಲದಲ್ಲೆಲ್ಲ ಒಂದು ರಾಗಿ ಮಾಲ್ಟು ಆ ಥರ ಎಲ್ಲ ತಿನ್ನಿಸ್ತಾ ಇದ್ರು. ಇತ್ತೀಚೆಗೆ ಬದಲಾದ ಕಾಲದಲ್ಲಿ ಈಗೆಲ್ಲ ಒಂದು MNC ಕಂಪ್ನಿ ಯುಗದಲ್ಲಿ ಇವಾಗೆಲ್ಲ ಮಾಲ್ಟ್ ಯುಗ ಆಗ್ಬಿಟ್ಟಿದೆ. ಆ ಥರ ಅದೇ ರೀತಿ ಇದಕ್ಕೂ ಹಸುಗಳಿಗೂ ಒಂದು ಪ್ರಾಪರ್ ಫೀಡು, ಈಗ ಒಂದು ಹುಟ್ಟಿದ ಹಸುಗಳಿಂದ ನೋಡ್ಬೋದು ಒಂದು ಪ್ರಾಪರ್ ಫೀಡ್ ತರಿಸಿದ್ರೆ ಒಂದು 100 ಗ್ರಾಮ್ ಡೈಲಿ. ಯಾಕೆಂದರೆ ನೀವು ಇವು ಚಿಕ್ಕದ್ರಿಂದ ಹೆಂಗೆ ನೋಡ್ಕೋತೀರೋ ಅದೇ ಥರ ಬರುತ್ತೆ. ಇದೊಂದು ಚಿಕ್ಕ ಫೀಡ್ ತರಿಸಿದ್ರೆ 100 ಗ್ರಾಮ್ ಕೊಡೋದು. ಇದನ್ನು ಬೆಳೀತಾ ಬೆಳೀತಾ ಅದಾದಾಗ ಇದು ಒಂದು 25-30 ಲೀಟ್ರ್ ಹಾಲು ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಚಿಕ್ಕದ್ರಿಂದ ನೋಡ್ಕೋಬೋದು. ಆಮೇಲೆ ಅದೇ ರೀತಿ ಈಗ ಹ್ಯೂಮನಲ್ಲಿ ಒಂದು ಬಾಣ್ತಿ ಹೆಂಗಸರುಗಳಿಗೆ ಯಾವ ಥರ ನೋಡ್ತಾರೆ, ಒಂದು ಸ್ಪೆಷಲ್ ಕೇರ್ ಮಾಡ್ತಾರೆ. ಸ್ಪೆಷಲ್ ಕೇರ್ ಮಾಡಿದರೆ ಮಕ್ಕಳು ಚೆನ್ನಾಗಿ ಹುಟ್ಟುತ್ತವೆ, ಪ್ಲಸ್ ಹಸನು ಚೆನ್ನಾಗಿರುತ್ತೆ, ಒಂದು ಹೆಲ್ತಿಯಾಗಿರುತ್ತೆ ಅಂತ. ಅದಕ್ಕೆ ಒಂದು ಸಪ್ರೇಟ್ ಫೀಡ್ ತರಿಸಿದರೆ ಅದೇ ಒಂದು ಸಪ್ರೇಟ್ ಫೀಡ್ ಇದೆ, ಇಲ್ಲೂ ನೋಡ್ಕೋಬೋದು. ಇದನ್ನು ಎಷ್ಟೆಷ್ಟು ಕೆಜಿ ಕೊಡೋದು ಅದ್ರ ಬಗ್ಗೆ ಮಾತಾಡೋಣ. ನಾರ್ಮಲಾಗಿ ಒಂದು ಕರ ಹಾಕಿದ್ಮೇಲೆ ಮಾಮೂಲಿ ಎಲ್ಲ ಒಂದು ಫುಡ್ಡಿಗೂ ಒಂದು ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಒಂದು ಫೀಡ್ ಇದೆ, ಎಲ್ಲದಕ್ಕೂ ಒಂದೊಂದು ರೇಟ್ ಇದೆ, ನೀವು ನೋಡ್ಕೋಬೋದು. ನಾವು ಯಾವುದೇ ಆದರೂ ಒಂದು ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಬೇಕಾದ್ರೆ ದೇಶ ಸುತ್ತು ಕೋಶ ಓದು ಅಂತಿದೆ. ಎಲ್ಲ ಕಡೆಗೆ ಹೇಳ್ತಾರೆ ಪಂಜಾಬಲ್ಲಿ ಒಂದು ಹೈಯೆಸ್ಟ್ ಒಂದು ಡೈರಿ ಫಾರ್ಮಿಂಗ್ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡ್ತಾರೆ ಅಂತ. ಇವರು ಅಲ್ಲೆಲ್ಲ ಸುತ್ತಾಡಿ ಒಂದು ಪ್ರಾಪರಲ್ಲಿ ಕರ್ನಾಟಕದಲ್ಲಿ ಅವ್ರು ಏನು ಕಲ್ತಿದ್ದಾರೆ ವಿದ್ಯಾನ ಒಂದು ಕರ್ನಾಟಕದಾದ್ಯ ಅಂತ ಹೇಳ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಒಂದು ಫಾರ್ಮರ್ ಆಗಲಿ ಒಂದು ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಬೇಕಂದ್ರೆ ಒಂದು ಪ್ರಾಪರ್ ಎಜುಕೇಷನ್ ಆಗಿ ತುಂಬ ಜನ, ನಾನು ತುಂಬ ಜನಗಳು ನೋಡ್ತಾ ಇದ್ದೀನಿ, ಗಂಧದ ಮರನ ಇಟ್ಕೊಂಡಿರ್ತಾರೆ, ಓಸ್ಟಿಂಗ್ ಗಿಡ ಆಗಿರಲ್ಲ, ಸಕ್ಸಸ್ ಆಗುತ್ತಾ ಅಂತ ಕೇಳ್ತಾರೆ. ಯಾಕಂದರೆ ನೀವು ಇರಬೇಕಾದ್ರೆ ನೀವು ಈ ಬದುಕಿದ್ದಾಗ ಅನುಭವಿಸ್ಬೇಕು. ಅವೆಲ್ಲ ಬಂದು ಒಂದು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಒಂದು ಸ್ವಲ್ಪ ಟ್ರೀ ಹಾಕಲ್ಲ, ಅದಕ್ಕೆ ಒಂದು ಜೀವನ ಮಾಡೋಕ್ಕಾಗಲ್ಲ. ಒಂದು ನಿಮಗೆ ಮಹಾಗನಿ ಇರ್ಬೋದು, ಟೀಕ್ ಇರ್ಬೋದು, ಸ್ಯಾಂಡಲ್ ಇರ್ಬೋದು, ನೀವು ಅದೇ ಹಾಕೋಬಿಟ್ಟು 40-50 ವರ್ಷ ಬರುತ್ತೆ 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 ಅಂತ ಕೂತ್ಕೊಂಡ್ರೆ ಪ್ರಕೃತಿ ಯಾವ ಮೂಮೆಂಟಲ್ಲಿ ಹೆಂಗೆ ಕೈ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಕಿ ಕಾಡು ಬೆಳೆಸಿ ನಿಮಗೆ ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಚಿಕ್ಕದಾಗಿ ಎಷ್ಟು ಮರ ಗಿಡ ಬೇಕೋ ಅಷ್ಟಷ್ಟು ಹಾಕೊಳ್ಳಿ, ಮಿಕ್ಕಿದಲ್ಲಿ ಏನು ಇನ್ಕಮ್ ಕೊಡುತ್ತೆ ಪರ್ ಆ್ಯನಮ್ ಆ ಥರ ಒಂದು ಡಿಸೈಡ್ ಮಾಡಿ ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಸುಮಾರು ಕಡೆ ಒಂದು ಸುತ್ತಾಡಿ. ಅದೇ ರೀತಿ ಕರ್ನಾಟಕ ಪ್ರೋಗ್ರೆಸಿವ್ ಡೈರಿ ಫಾರ್ಮರ್ ಅಸೋಸಿಯೇಷನ್ ಅವರು ಒಂದು ಪ್ರಾಪರ್ ಒಂದು ಹೊಸ ಸೆಲೆಕ್ಷನಿಂದ ಹಿಡಿದು ಪ್ಲಸ್ ನಿಮಗೊಂದು ಫೀಡಿಂಗಿಂದ ಹಿಡಿದು ಫಾಡರ್ಸಿಂದ ಹಿಡಿದು ಸೆಮೆನ್ಸಿಂದ ಹಿಡಿದು ವ್ಯಾಕ್ಸಿನೇಷನಿಂದ ಹಿಡಿದು ಎಲ್ಲದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಪ್ರಾಪರ್ ಒಂದು ಎಜುಕೇಷನ್ ತೊಗೊಂಡು ಮಾಡಿ, ವಿತೌಟ್ ಎಜುಕೇಷನ್ ಏನು ಮಾಡೋಕ್ಕೋಗಬೇಡಿ. ಯಾರೋ ಇನ್ನೊಬ್ರು ಏನೋ ಒಂದು ಹೇಳಿದರು ನಾನು ಮಾಡಿದೆ ಹಂಗಾಗುತ್ತೆ ಅನ್ನೋದಕ್ಕಿಂತ ಈ ಥರ ಒಂದು ಬನ್ನಿ, ಈ ಥರ ಒಂದು ಫೀಡ್ ಬಗ್ಗೆ ಒಂದು ಪ್ರಾಪರ್ ಎಜುಕೇಷನ್ ಆಗಿ ಒಂದು ಸಕ್ಸಸ್ ಕಾಣಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ರೈತ, ಜೈ ಸೈನಿಕ.